ಸೋದರತೆ ಚೆಂಡು ತನ್ನ ಮೂಲಕವಾಗಿ ಆರಂಭಿಕ ಹಂತದಲ್ಲಿ ವಿರಸಿನ ಓಡತಾಗಳು ಬರ್ತಾ ಇದೆ ಬೌಂಡರಿ ದಾಖಲಾತಿ ಮಾತ ಸಂದರತೆ ಚೆಂಡು ಓಡತಕ್ಕೆ ಪ್ರಯತ್ನನ ಪಾಡಿಕೊಟ್ರು ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ नागेश सोमु आरंभिक बिर्सी आटगार आगमको एस एतगार नागेश चंडे मत बौंड्री बर्ता है नाकु ऊट सेर्पड़ बर्ता है नाकन चंडे कूड़ा सर डीजे आफ्बिड़ सर मत नागेश चंडे हाकि ಸಂದರ್ತೆ ಚೆಂಡು ತನ್ನ ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ಕ್ಷಣೆ ಉದ್ದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ ಸೋಮ ಉದ್ದರಿನ ಒಪ್ಪಿಸಿಕೊಳ್ತಾ ಇದ್ದಾರೆ मे मंजु उदर ओपान ओटकाश एरने कौंडी कल बीता है एरने उदरी आघात के तरद उठार उठो एंटर साता है आर चेणी मुक्त बड़ी एंटू उठ दाखल एरने वर्ग के स्वरूप एसगारी विभाग के आगमको ಸುಂದರತೆ ಚೆಂಡು ಶೇಷ್ ಸ್ವರೂಪ ಮೊದಲ ಎಸೆತಕ್ಕೆ ಬೌಂಡರಿ ಬಿಟ್ಟು ಕೊಡ್ತಾ ಇದ್ದಾನೆ ನಾಗೇಶ್ ದಾನಿ ನಮಕಾಂತವಾಗಿ ಉತ್ತಮ ರೀತಿಯ ಬೌಂಡರಿಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಉತ್ತಮ ರೀತಿಯ ಚೆಂಡು ಮತ್ತೆ ಬೌಂಡರಿ ಬರ್ತಾ ಇದೆ ನಾಲ್ಕು ಓಟಗಳ ಸೇರ್ಪಡೆಗಳು ತನ್ನ ಮೂಲಕವಾಗಿ ಮತ್ತೆ ಸ್ವರೂಪ ಸುಂದರತೆ ಆಟ ತಟ್ಟಿ ಮುಟ್ಟಿ ಓಟಗಳನ್ನು ಕಸಿಯುವಂತ ಪ್ರಯತ್ನಗಳನ್ನು ಮಾಡಿದ್ರು ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ ಮತ್ತೆ ಸ್ವರೂಪ ಎಸೆದಿದ್ದಕ್ಕಂತ ಎಸೆತ ವೈಡ್ ಸೂಚನೆಗಳು ಬರ್ತಾ ಇದೆ ಅತಿಕ್ರಮಣ ಓಟಗಳು ಬರ್ತಾ ಇದೆ ಸುಂದರತೆ ಚೆಂಡು ತನ್ನ ಮೂಲಕವಾಗಿ ರಾಮೋನ ಕೈ ಸೇರ್ಪಡೆ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮತ್ತೆ ಸ್ವರೂಪ ಸತಕಾರಿಕವಾಗಲಿ
सौंदर्य तनम कमाते वैसे प्रयत्न सात जानवर स्वरूप सुंदर गारे वाड़ी को तन दर हदीन तल्ता कोने चंडी स्वरूप कोने बारी सौंदर चंड तन मूलक नागेश उत्तम रीतिया क्षेत्र क्षण नेर विभाग नागेश उत्तम रीतिया क्षेत्र क्षण मुखातर नाकु ओट तक प्रयत्न बरता तन उचार हदल के सकता मुक्त बलिक मत नागेश सौंदर्य चेंडू मत दति मुटी ओट कसिय प्रयत्न सू तक रन औट गे मानवी बरता है पटेल नागेश्वर वेदे वृद्धर आघात तीर्प औट तीर्प बरता इन बलाढ़ बेरस आटव आड़ नागेश इन अंक नल उतार नागेश उत्तम रीतिया एसगारिक तन मूलक इन आटगार अंकने आगमक लोकेश मत लोकेश सतगारिके भागदल्लि सौंदर्य ओडते प्रयत्न माडिकोट्रु तन मूलक मत लेग साइड बाउंड्री बरता है लांग लेग मत सीमा रेखे चंड क्रम मुखातर बाउंड्री बरता है इपत् सकता है तन उठार उठो सौंदर्य चेंडु रिवर्स शॉट प्रयत्न सात ओट के अवकाश को नागेश मत सतगारिक भाग चुके मत सतगारिक नाकने बारी नागेश लोकेश पड़ेकोल्ता वैड सूचना बरता है अतिक्रमण ओट बरता है मत नागेश सतगारिक भागली
ರಿವರ್ ಶಾಟ್ ದಾಖಲಾತಿ ತನ್ನ ಮೂಲಕ ಬಳಸಿ ಉತ್ತಮ ರೀತಿ ಆಟಗಾರಿಕೆಯನ್ನು ಆಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. 26ಕ್ಕೆ ತಲುಪ್ತಾ ಇದೆ ತನ್ನ ಒಟ್ಟಾರೆ ಒಟ್ಟುಗಳು. ಮೂರು ಉದ್ದರಿಗಳ ಆಘಾತಕ್ಕೆ ಕಡೆಯ ಚೆಂಡು ಲಾಸ್ಟ್ ಬಾಲ್ 26 ಲಾಸ್ ಆಫ್ 3 ವಿಕೆಟ್ಸ್. ಸುಂದರ ಚೆಂಡು ತನ್ನ ಮೂಲಕವಾಗಿ ಅಂತಿಮ ಚೆಂಡಿಗೆ ಲೋಕಿ ಉದ್ದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಸಂತೋಷ್ ಅಂಗಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. 18 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಒಟ್ಟುಗಳು 26ಕ್ಕೆ ತಲುಪ್ತಾ ಇದೆ. ನಾಲ್ಕು ಉದ್ದರಿಗಳ ಆಘಾತಕ್ಕೆ ಇನ್ನೂ ಕೂಡ 18 3 ಓವರ್ನ ಆಟ ಬಾಕಿ ಉಳಿತಾ ಇದೆ. ಸಬಲರ ರಾಕೆ ಸೌಂದರ್ಯ ಚೆಂಡು ತನ್ನ ಮೂಲಕವಾಗಿ ನಾಗೇಶ್ ಉದ್ದರಿನ ಒಪ್ಪಿಸಿಕೊಳ್ತಾ ಇದ್ದಾರೆ. ನೇರವಾಗಿ ಸೀಮಾರಕ್ಕೆ ಹೊರಭಾಗದಕ್ಕೆ ಕ್ರಮಿಸಿಕೊಳ್ತಾ ಇದೆ. ರಾಕಿ ಎಸೆದಿರತಕ್ಕಂಥ ಮೊದಲ ಸೋತಕ್ಕೆ ಉದ್ದರಿ ಆಘಾತ ಮತ್ತೆ ಮುರಳಿ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಪಟೇಲ್ ನಾಗೇಶ್ವರ ವೇದಿಕೆ ಮೇಲೆ ಬರಬೇಕು. ಸೌಂದರ್ಯ ಹೊಡೆತಕ್ಕೆ ಪ್ರಯತ್ನ ಪಟ್ಟುಕೊಟ್ರು ಓಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ರಾಕೇಶ್ ಮಾಡಿಕೊಡ್ತಾ ಇದ್ದಾರೆ. ರಾಕಿ ಸೌಂದರ್ಯ ಆಟ ತಟ್ಟಿಮುಟ್ಟು ಓಟುಗಳನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ತನ್ನ ಮೂಲಕವಾಗಿ ಓಟುಗಳ ಅವಕಾಶಗಳು ಲಭಿಸ್ತಾ ಇಲ್ಲ. ಸೌಂದರ್ಯ ಚೆಂಡು ಊಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಬ್ಲಾಕ್ ಬಾಲ್ ಚೆಂಡುಗಳು ಬರ್ತಾ ಇದೆ. ಊಟುಗಳ ನಿಗ್ರಹಿತ ಚೆಂಡಾಗಿ ಮಾರ್ಪಡ್ತಾ ಇದೆ. ತನ್ನ ಮೂಲಕವಾಗಿ ವಿರುದ್ಧಾಂತಕ ಜೆಎಚ್ಸಿ ಹಾಗೂ ಟಿಎಸ್ಸಿ ಪಂದ್ಯ ಆಟಗಳು ತಿರುಗಿಕೊಳ್ತಾ ಇದೆ. ಪುಡಿತವನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ಬೇಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ತನ್ನ ಮೂಲಕವಾಗಿ ಊಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ತಂಡದ ಒಟ್ಟಾರೆ ಒಟ್ಟುಗಳು 27ಕ್ಕೆ ಸಾಕ್ತಾ ಇದೆ. ಸೌಂದರ್ಯ ಚೆಂಡು ತನ್ನ ಮೂಲಕ ಮತ್ತೆ ಬೆಳೆಸುವಂತಹ ಪ್ರಯತ್ನಗಳು ಸಾಗಿತ್ತು. ಕವರ್ಸ್ ಮುಖಾಂತರಕ್ಕೆ ದಬ್ಬುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟಿಎಸ್ಸಿ ತಂಡ ಆರಂಭಿಕ 3 ಓವರ್ನ ಹಿಂಭಾಗದಲ್ಲಿ ಬಳಸಿ ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿದ್ರು. ತದನಂತರ 4ನೇ ಓವರ್ ರಾಕಿ ಎಸೆದ್ರು. ರಾಕಿ ಎಸೆತಗಾರಿಕೆ ಭಾಗದಲ್ಲಿ ಸತತ 2 ಉದ್ದರಿಗಳನ್ನು ಕಳೆದುಕೊಳ್ಳುವುದರ ಮುಖಾಂತರವಾಗಿ
ಊಟಗಳು ಕುಂಠಿತವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಊಟಗಳು ನಾಗೇಶ್ವರ ವೇದಿಕೆ ಮೇಲೆ ಬರಬೇಕು. 27 ಸಾಗ್ತಾ ಇದೆ. 5 ಉದ್ದರಿಗಳ ಆಘಾತಕ್ಕೆ ಇನ್ನು ಕೂಡ 12 ಚೆಂಡಿನ ಮೊದಲ ಸೆಷನ್ ಜರುಗಲಿಕ್ಕಿದೆ. ಇವತ್ತಿನ ಪಂದ್ಯಾಟಗಳೆಲ್ಲವೂ ಕೂಡ ಮಾಡು ಇಲ್ಲವೇ ಮಡಿ ಪಂದ್ಯಾಟ. 73 ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಯಪಡಿಸಿಕೊಳ್ತಾ ಇದ್ದಾನೆ. ಸಂದರ್ಭ ಚೆಂಡು ಸ್ವರೂಪ 5 ಓವರ್ನ ಮೊದಲ ಚೆಂಡಿಗೆ ಊಟಗಳನ್ನು ಬಿಟ್ಟುಕೊಡ್ತಾ ಇಲ್ಲ, ಉದ್ದರಿಗಳನ್ನು ಕಬಳಿಸಿಕೊಳ್ತಾ ಇದ್ದಾರ. ಮುರಳಿ ಉದ್ದರಿ ರಪ್ಪಿಸಿಕೊಂಡು ಬ್ಯಾಕ್ ಟು ಫೈವ್ ನಾಟ್ಯವನ್ನು ಆಡಿದ್ರು, ಬ್ಯಾಕ್ ಟು ಫೈವ್ ನಾಟಿಯನ್ನು ತಲುಪ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ವೆಂಕಟೇಶ್, ಟಿ ಎಸ್ ಸಿ ಪರವಾಗಿ ವೆಂಕಟೇಶ್ ಅವರು ಸುಂದರತೆ ಚೆಂಡು ಊಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಮಾತ್ರ ಬರ್ತಾ ಇದೆ. ಸ್ವರೂಪ ಜಾನವೇತ ಎಸೆತಗಾರಿಕೆನೋ ತನ್ನ ತಂಡಕ್ಕಾಗಿ ಎಸೆಯುತ್ತಾ ಇದ್ದಾರೆ. ಜೆಎಚ್ಸಿ ಪರವಾಗಿ ಸುಂದರತೆ ಚೆಂಡು ಊಟಗಳಿಗೆ ಅವಕಾಶಗಳು ಮತ್ತೆ 3 ಅಂಪೇರ್ ನಮರೇನು ಹೋಗ್ತಾ ಇದ್ದಾರೆ. ಅದು ಯಾವ ರೀತಿಯ ತೀರ್ಪುಗಳು ಬರ್ತದೆ ನೋಡಬೇಕಷ್ಟು. ಪದೇ ಪದೇ 3 ಅಂಪೇರ್ನ ತೀರ್ಪನ್ನು ತೆಗೆದುಕೊಳ್ಳಬೇಡಿ, ಸಮಯದ ವಿಳಂಬವಾಗ್ತದೆ ಗಮನಿಸಿಕೊಳ್ಳಿ. ಉದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ, ಊಟದ ತೀರ್ಪುಗಳು ಬರ್ತಾ ಇದೆ. ಉತ್ತಮ ರೀತಿಯ ಎಸೆತಗಾರಿಕೆ ಸ್ವರೂಪ ಮಾಡಿಕೊಟ್ರು. ಇನ್ನು ಕೂಡ 3 ಎಸೆತ ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸ್ವರೂಪ 4 ಬಾರಿ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ಬ್ಲಾಕ್ ಬಾಲ್ ಚೆಂಡುಗಳು ಬರ್ತಾ ಇದೆ. ಹೆಚ್ಚಿನ ಅಂಶ ಯಾರ್ಕಾರ ಚೆಂಡುಗಳನ್ನು ಸ್ವರೂಪ ಎಸೆಯುತ್ತಾ ಇದ್ದಾನೆ. ಐದನೇ ಬಾರಿ ಚೆಂಡು ಫೈನ್ ಲೆಗ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳು ಸಾಗಿತ್ತು. 4 ಊಟಗಳ ಸೇರ್ಪಡೆಗಳು ಬರ್ತಾ ಇದೆ, 4 ಊಟಗಳ ಸೇರ್ಪಡೆ. ಕೊನೆಯ ಚೆಂಡು ತಂಡದ ಒಟ್ಟಾರೆ ಊಟಗಳು 31. ಅಂತಿಮ ಚೆಂಡು ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಊಟದ ವ್ಯವಸ್ಥೆ ಸಿದ್ಧತೆ, ಆಹಾರದ ವ್ಯವಸ್ಥೆ ಸಿದ್ಧಪಡಿಸಿಕೊಟ್ಟಿದ್ದಾರೆ ವ್ಯವಸ್ಥಾಪಕರು. ನಿವಾರಿಸಿಕೊಳ್ಳಿ, ಈ ಪಂದ್ಯಾಟದ ಆಟಗಾರರನ್ನು ಬಿಟ್ಟು, ಅಂಕಣ ವಿಭಾಗದಲ್ಲಿ ಆಟವನ್ನು ಮುಂದುವರಿಸಿರ್ತಕ್ಕಂಥ ಆಟಗಾರರನ್ನು ಬಿಟ್ಟು, 7 ತಂಡದ ಆಟಗಾರನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಆಹಾರವನ್ನು ಸೇವಿಸಿಕೊಳ್ಳಬೇಕು ಎನ್ನುವ ಸೂಚನೆ ರವಾನಿಸಿಕೊಳ್ತಾ ಇದ್ದಾನೆ.
ತನ ಮೂಲಕವಾಗಿ ಓದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ, ಔಟ್ ತೀರ್ಪುಗಳು ಬರ್ತಾ ಇದೆ. ತನ ಮೂಲಕವಾಗಿ ಊಟಗಳಿಗೆ ಅವಕಾಶಗಳು ಕುಂಠಿತವನ್ನು ಕಂಡುಕೊಳ್ತಾ ಇದೆ. ಸೌಂದರ್ಯ ಚೆಂಡು ರಾಕಿ ಸತಗಾರಿಕೆ ಭಾಗದಲ್ಲಿ ಊಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಸತತ ಎರಡು ಸೆತ ಕೂಡ ಚೌಕಿ ಮಾದರಿ ಸತಗಾರಿಕೆಗಳು ಬರ್ತಾ ಇದೆ. ಅಂತಿಮ ನಾಲ್ಕೇ ಸೆತ, ಮೊದಲ ಶಿಷ್ಯನ ಆರನೇವನ್ನ ನಾಲ್ಕೇ ಸೆತ, ಮೂರನೇ ಬಾರಿ ಮತ್ತೆ ತಟ್ಟಿ ಮುಟ್ಟಿ ಊಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ತನ್ನ ಮೂಲಕವಾಗಿ ಒಂದು ಊಟದ ಸೇರ್ಪಡೆ ನಾಲ್ಕನೇ ಬಾರಿ ರಾಕಿ ಸೌಂದರ್ಯ ಚೆಂಡು ಮನೋದಾನದ ಮುಖಾಂತರವಾಗಿ ಉತ್ತಮ ರೀತಿಯ ಊಟಗಾರಿಕೆ ಬರ್ತಾ ಇದೆ. ಮಿಡೋನ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳ ಮುಖಾಂತರವಾಗಿ ಊಟಗಳ ದಾಖಲಾತಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಮೂರಕ್ಕೆ ಸಾಗಿಕೊಳ್ತಾ ಇದೆ ತಂಡದ ಒಟ್ಟಾರೆ ಊಟಗಳು. ಅಂತಿಮ ಎರಡು ಸೆತ, ಕೊನೆಯ ಚೆಂಡು, ಸೌಂದರ್ಯ ಚೆಂಡು. ತನ್ನ ಮೂಲಕವಾಗಿ ಓಟುಗಳಿಗೆ ಅವಕಾಶಗಳು, ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನ, ಉದ್ದರಿ ಆಘಾತ, ಉತ್ತಮ ರೀತಿಯ ಓಟಗಾರಿಕೆಯನ್ನು ಮಾಡಿದ್ರು. ಕೇವಲ ಒಂದು ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 34-35 ಜಯಕ್ಕಾಗಿ ಬರಬೇಕಾಗ್ತದೆ. ಜಯಕ್ಕಾಗಿ 34 ಓಟಗಳು, 35 ಓಟಗಳ ಜಯಕ್ಕಾಗಿ ಬರಬೇಕಾಗ್ತದೆ. ಪಟೇಲ್ರು ನಾಗೇಶ್ವರ್ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ತೋರೂರದಲ್ಲಿ ಯುವ ಮುಖಂಡರಾದ ಶ್ರೀಯುತ ನಾಗೇಶಣ್ಣ ಪಟೇಲ್ ನಾಗೇಶ್ವರ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ನಾಗೇಶ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಆದಷ್ಟು ಬೇಗ ಫೀಲ್ಡ್ ಸೆಟ್ ಮಾಡಬೇಕು. ಕಾಲಾವಕಾಶ ಕಮ್ಮಿ ಇದೆ, ಬಿಸಿಲಿನ ತಾಪಮಾನ ಜಾಸ್ತಿ ಇದೆ. ದಯವಿಟ್ಟು ಜಯ ಹನುಮಾನ್ ತಂಡದ ಮಾಲೀಕರು ಪ್ರೋತ್ಸಾಹಿಸಬೇಕು.
ಸೈಕಲ್ ಮಾರುತಿ ನಾನ್ ಸೈಕಲ್ ರಾಕೇಶ್ ಮೊದಲ ಓವರ್ ಜಾತಿಯಲ್ಲಿ ಮುರಳಿ ಮಾಸ್ಟರ್ ಹಲೋ ಜೋರಾದ ಚಪ್ಪಲ ಬಂದಿದೆ ಉತ್ತಮ ಎಸೆತ ಫೀಲ್ಡರ್ ಕೈಯಲ್ಲಿ ಬಾಲ್ ಯಾವುದು ರನ್ ಇಲ್ಲ ಒಂದು ಚೌಕಿ ಎಸೆತ ಮತ್ತೊಂದು ಎಸೆತ ಮತ್ತೊಂದು ಮಿಸ್ ಫೀಲ್ಡ್ ತಂಡಕ್ಕೆ ನಾಲ್ಕು ರನ್ಗಳ ಸೇರ್ಪಡೆ ತಂಡದ ಮೊತ್ತ ನಾಲ್ಕು ಮತ್ತೊಂದು ಎಸೆತ ಆಗಲವಾದ ಎಸೆತ ಮತ್ತೊಂದು ಚೌಕಿಯ ಪೂಕಟೆ ರನ್ ಮತ್ತೊಂದು ಎಸೆತ ಮತ್ತೊಂದು ವೈಡ್ ಅಗಲವಾದ ಎಸೆತ ತಾಂಡದ ಮೊತ್ತ ಆರು ವಿಶಿಷ್ಟ ಶೈಲಿಯೊಂದಿಗೆ ಮಾರುತಿರವರು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಉತ್ತಮವಾದ ಎಸೆತ ರನ್ ಒಂದು ರನ್ಗಳು ಮಾತ್ರ ಸಾಧ್ಯತೆ ಇದೆ ಮತ್ತೊಂದು ರನ್ ಬೈಸ್ ಮುಖಂದರ ಮತ್ತೊಂದು ರನ್ ಪಡೆದಿದ್ದಾರೆ ಜೈ ಹನುಮಾನ್ ಕ್ರಿಕೆಟರ್ಸ್ ಅವರು ಉತ್ತಮವಾದ ಬ್ಯಾಟಿಂಗ್ ಆಡುತ್ತಿದ್ದಾರೆ ಬಿಟ್ವೀನ್ ದ ವಿಕೆಟ್ಸ್ ರನ್ನಿಂಗ್ ಉತ್ತಮವಾದ ಎಸೆತ ಚೌಕಿ ಎಸೆತ ಮುರಳಿ ಮಾಸ್ಟರ್ ಇಂದ ಉತ್ತಮವಾದ ಎಸೆತ ಯಾವುದೇ ರನ್ ಇಲ್ಲ ತಂಡದ ಮೊತ್ತ ಎಂಟು ಮತ್ತೊಂದು ಹೊಡೆತ ವಿಶಿಷ್ಟ ಶೈಲಿಯೊಂದಿಗೆ ಮಾರುತ್ತವರು ಮತ್ತೊಂದು ಉತ್ತಮವಾದ ಹೊಡೆತ ಫೀಲ್ಡರ್ ಕೈಯಲ್ಲಿ ಬಾಲ್ ಯಾವುದೇ ರನ್ ಇಲ್ಲ ಉತ್ತಮವಾದ ಹೊಡೆತ ರನ್ ಔಟ್ ಆಗುವ ಸಾಧ್ಯತೆ ಇಲ್ಲ ಯಾವುದೇ ರನ್ ಇಲ್ಲ ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಎಂಟು ಓವರ್ನ ಮುಕ್ತಾಯಕ್ಕೆ ಎಂಟು ರನ್ನುಗಳು ಮುಂದಿನ ಪಂದ್ಯವಾಗಿ ಬಿಬಿ ಹಾಗೂ ಎಸ್ಎಂಬಿ ಎಸ್ಎಂಸಿ ತಂಡ ನಾಯಕರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ಉತ್ತಮವಾದ ಹೊಡೆತ ಫೀಲ್ಡರ್ ಕೈಯಲ್ಲಿ ಬಾಲು ಯಾವುದೇ ರನ್ ಇಲ್ಲ ಮತ್ತೊಂದು ಹೊಡೆತ ಮತ್ತೊಂದು ಕ್ಷೇತ್ರ ರಕ್ಷಣೆ ಉತ್ತಮವಾದ ಹೊಡೆತ ಮತ್ತೊಮ್ಮೆ ಫೀಲ್ಡರ್ ಕೈಯಲ್ಲಿ ಬಾಲು ಯಾವುದು ರನ್ ಇಲ್ಲ
उत्तम अभिषेक चलिंद बैटिंग रन सेर्पड़ तंडा के ಒಂದು ಪುಕ್ಕಾಟ ರನ್ಗಳ ಸೇರ್ಪಡೆ ತಂಡಕ್ಕೆ ಮೇಲೆತ್ತಿ ಒಡೆಯುವ ಪ್ರಯತ್ನ ವಿಫಲತೆ ಕಂಡು ತಂಡದ ಮೊತ್ತ 11 ಮುಂದಿನ ಬ್ಯಾಟ್ಸ್‌ಮನ್ ಆಗಿ ನವೀನ್ ಮೈಕ್ ಕೊಡಲ್ಲ ಚದಲು ಬೇಡ ಬೇಡ ಇರ್ಕೊಳ್ಳಿ ಇರ್ಕೊಳ್ಳಿ ಇಲ್ಲಿ ಇದೆ ಮುಂದಿನ ಪಂದ್ಯಾಟವಾಗಿ ಎಸ್ಎಂಸಿ ಹಾಗೂ ಬಿಬಿ ಎಡುತನದ ತಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕು ಮೊದಲ ಕರೆ ರವಾನಿಸಿಕೊಳ್ತಾ ಇದ್ದಾನೆ ಗಮನಿಸಿಕೊಳ್ಳಿ ಆಟಕ್ಕಿಲ್ಲದ ಪಂದ್ಯಾಟದಲ್ಲಿ ಬಿಡು ಬೇಗನೆ ಓಟಗಳನ್ನು ದಾಖಲಿಸುವಂತಹ ಪ್ರಯತ್ನಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೃಷ್ಣಮೂರ್ತಿ ಬಿಬಿಎಂಪಿ ಅವರು ಗಣ್ಯ ವ್ಯಕ್ತಿಗಳು ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕು ಟಾಸ್ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು ಎಸ್ಎಂಸಿ ಹಾಗೂ ಬಿಬಿ ಬೈರವ ಬ್ಲಾಸ್ಟರ್ಸ್ ಎರಡು ತಂಡದ ಆಟಗಾರರ ನಡುವೆ ಕೃಷ್ಣಮೂರ್ತಿರವರು ಬಿಬಿಎಂಪಿ ಇವರು ಕೂಡ ಗಣ್ಯ ವ್ಯಕ್ತಿಗಳು ನಮ್ಮ ಸಂಘಟಕರು ಜೊತೆಗಾಗಿ ಆಯೋಜಕರಾಗಿ ಒದಗಿರ್ತಾರೆ ಸದದ ಸಬಲರ ಸಂತೋಷ್ ಕ್ಯಾಪ್ಟನ್ ಸುನಿಲ್ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಭೈರವ ಬ್ಲಾಸ್ಟರ್ಸ್ ಶೀಘ್ರದಲ್ಲಿ ನಿರ್ಣಯ ತಿಳಿಯಪಡಿಸಿಕೊಳ್ಳಿ ಅದೇ ರೀತಿ ಅಂಗಣವಾಗಿ ನಿಲ್ಲಿಸಿ ಆಡ್ತಾ ಇದ್ದಾನೆ ಕ್ರೀಡೆಗೆ ರೂವಾರಿಗಳಾಗಿ ಸುರೇಶ್ ಎಲ್ ಜಿ ಎಲೆಕ್ಟ್ರಿಕಲ್ ಜೊತೆಗಾಗಿ ನರಸಿಂಹ ಮೂರ್ತಿ ಬಿಬಿಎಂ ನಮ್ಮ ಆಯೋಜಕರಾಗಿ ಒದಗಿರ್ತಾರೆ ಸುರೇಶ್ ಹಾಗೂ ನರಸಿಂಹಮೂರ್ತಿ ಇವರು ನಮ್ಮ ಪಂದ್ಯಾಗುರದ ಮೂರು ದಿನದ ಪಂದ್ಯಾಟದಲ್ಲಿ ಆಯೋಜಕರು ಇನ್ನೂ ಕೂಡ ಸಹಪಾಠಿಗಳ ಆಯೋಜಕರು ಬಹಳಷ್ಟು ಮಂದಿ ಇರ್ತೀರಿ ನಿಮ್ಮೆಲ್ಲರಿಗೂ ಕೂಡ ಮೂರು ತಿಂಗಳ ಶ್ರಮ ಮೂರು ದಿನದ ಪರಿಶ್ರಮ ಇವತ್ತಿನ ಅಂತಿಮ ಪ್ರಶಸ್ತಿ ಸುತ್ತಿನಲ್ಲಿ ಸನ್ಮಾನದ ಜೊತೆಗಾಗಿ ಅಭಿನಂದನೆಗಳನ್ನು ತೋರ್ಪಡಿಸಿಕೊಳ್ತಾರೆ ಆ ನಿಟ್ಟಿನಲ್ಲಿ ಬೌಂಡರಿ ದಾಖಲಾತಿ ಬರ್ತಾ ಇದೆ ನಾಲ್ಕು ಓಟದ ಸೇರ್ಪಡೆ ನವೀನ ಮಾಡಿಕೊಡ್ತಾ ಇದ್ದಾರೆ ಆಟಗಾರರೆಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಿಕೊಳ್ಬೇಕು ಕ್ರೀಡಾಪಟುಗಳು ಕ್ರೀಡಾಪಟುಗಳಿಗೆ ಮನವಿ ಕೋರಿಕೊಳ್ತಾ ಇದ್ದಾನೆ ಗಮನಿಸಿಕೊಳ್ಳಿ ಊಟದ ವ್ಯವಸ್ಥೆಯನ್ನು ನೀವು ಸ್ವೀಕರಿಸಿಕೊಳ್ಳಬೇಕು ಅಂಕಣ ವಿಭಾಗದಲ್ಲಿ ಚಲಿಸಿರ್ತಕ್ಕಂಥ ಎರಡು ಪಂದ್ಯ ಆಟಗಾರರನ್ನು ಬಿಟ್ಟುಕೊಂಡು ಉಳಿದ ಎಲ್ಲ ಆಟಗಾರರು ಕೂಡ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಿಕೊಳ್ಳಿ ಸುಂದರತೆಯ ಚೆಂಡು ತನ್ನ ಮೂಲಕ ಊಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ ಚುಕ್ಕಿ ಮಾದರಿಯ ಎಸೆತಗಾರಿಕೆಗಳು ಬರ್ತಾ ಇದೆ ನವೀನ ಬ್ಯಾಕ್ ಟು ಬ್ಯಾಕ್ ಫೈಲರ್ ಆದಿಯನ್ನು ತಲುಪ್ತಾ ಇದ್ದಾನೆ ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ ಮತ್ತೆ ಸಂತೋಷ್ ಸ್ಟ್ಯಾಂಪ್ ಔಟ್ ಮಾಡಿಕೊಂಡು ಬೇಸುವಂತಹ ಪ್ರಯತ್ನ ನೆಟ್ಟ ನೇರನ್ನೇ ಸಾಕ್ತಾ ಇದೆ ಚೆಂಡು ತನ್ನ ಮೂಲಕವಾಗಿ ಒಂದು ಓಟದ ಸೇರ್ಪಡೆ ಹೊಂದಾಣಿಕೆ ಓಟದ ಮುಖಾಂತರವಾಗಿ ತನ್ನದ ಒಟ್ಟಾರೆ ಒಟ್ಟುಗಳು 17ಕ್ಕೆ ಸಾಕ್ತಾ ಇದೆ ಇನ್ನು ಜಯಕ್ಕಾಗಿ 18 ಒಟ್ಟುಗಳು ಬರಬೇಕಾಗ್ತದೆ 18 ಸೇತ 18 ಒಟ್ಟುಗಳು ಬರಬೇಕಾಗ್ತದೆ
18 ಸೇತ 18 ಓಟ ಟಾಸ್ ಅನ್ನು ಜಯಿಸಿರ್ತಕ್ಕಂತ ತಂಡ ಭೈರವ ಬ್ಲಾಸ್ಟರ್ಸ್ ಆಟಗಾರರು ಶೀಘ್ರದಲ್ಲೇ ನಿರ್ಣಯ ತಡೆಪಡಿಸಿಕೊಳ್ಳಿ ಮತ್ತೆ ಮುರುಳಿ ತನ್ನ ಮೂಲಕವಾಗಿ ಮುರುಳಿ ಎಸೆದಿತಕ್ಕಂತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡು ಚುಕ್ಕಿ ಮಾತ್ರ ಎಸೆತ ಕಾರಿಕೆಗಳು ಸಾಕ್ತಾ ಇದೆ. ಓಟ ನಿಗ್ರಹಿತ ಚೆಂಡು. ಟಿಜಿಪಿಎಲ್ ಸೀಸನ್ 3 ಆರು ತಂಡಗಳನ್ನು ಒಳಗೊಂಡಿರ್ತಕ್ಕಂತ ಹೊನಲು ಬೆಳಕಿನ ಪಂದ್ಯ ಕೂಟ ಯಶಸ್ವಿಯತ ಸಾಕ್ತಾ ಇದೆ. ಇನ್ನು ಸತತ ಮೂರರಿಂದ ಒಟ್ಟಾರೆಯಾಗಿ ಐದು ಆರು ಪಂದ್ಯಾಟಗಳು ಮಾತ್ರ ಅಂತಿಮ ದಿನದಲ್ಲಿ ಸಾಗಲಿಕ್ಕಿದೆ. ಸುಂದರದ ಚೆಂಡು ತನ್ನ ಮೂಲಕ ಮತ್ತೆ ನವೀನ ದಾಂಡು ಗರ್ಜನೆಗಳು ಆಗ್ತಾ ಇದೆ. ಲಾಂಗ್ ಲೆಗ್ ವಿಭಾಗದ ಸೀಮಾರೇಖೆಯನ್ನು ಚೆಂಡು ಕ್ರಮಿಸಿಕೊಳ್ತಾ ಇದೆ. ನಾಲ್ಕು ಓಟಗಳ ಹೆಚ್ಚುವರಿಗಳು ಮುರುಳಿ ಎಸೆದಿರತಕ್ಕಂತ ಎಸೆತಗಳಿಗೆ ದಾಖಲಿಸಿಕೊಳ್ತಾ ಇದ್ದಾನೆ. ಮತ್ತೆ ಮುರುಳಿ ರೇವರ್ ಶಾಟ್ ದಾಖಲಾತಿ ವಿಶಿಷ್ಟತೆ ಹೊಡೆತಕ್ಕೆ ಪ್ರಯತ್ನ ಪಟ್ಟುಕೊಟ್ರು. ವಿಶಿಷ್ಟ ಶೈಲಿಯ ಹೊಡೆತಗಳು ಬರ್ತಾ ಇದೆ. ಇವತ್ತಿನ ಋತುಮಾನದಲ್ಲಿ ಕ್ರಿಕೆಟ್ ಆಟಗಾರರೆಲ್ಲರೂ ಯುವ ಕ್ರೀಡಾಪಟುಗಳು ಒಂದೆಡೆ ದಿಲ್ಸ್ಕೂಪ್ ಬರ್ತಾ ಇದೆ, ಸ್ವೀಪ್ ಶಾಟ್ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇಳಿದು ಬಾರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗಾಗಿ ನೆಟ್ಟ ದಿನ ಹೊಡೆತಗಳು ಬರ್ತಾ ಇದೆ. ಈ ರೀತಿ ಆಟಗಾರಿಕೆ ಪಂದ್ಯಾಕೂಟದ ಯುವ ಕ್ರೀಡಾಪಟುಗಳು ಮಾಡ್ತಾ ಇದ್ರೆ ನವೀನ ಇದೇ ಪರಿಸ್ಥಿತಿಯಲ್ಲಿ ಉದ್ದರಿ ಒಪ್ಪಿಸಿಕೊಂಡು ಬ್ಯಾಕ್ ಟು ಫಬಿಲಿಯನ ದಾರಿಯನ್ನು ತಲುಪ್ತಾ ಇದ್ದಾನೆ. ಇನ್ನೋರು ಹೊಸ ಆಟಗಾರ ಅಂಕಣಕ್ಕೆ ಶೀಘ್ರದಲ್ಲಿ ಬರ್ತಾ ಸ್ವರೂಪ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಸ್ವರೂಪ ಸುತ್ತಗಾರಿಕೆ ಭಾಗ ಸ್ವರೂಪ ದಾಂಡಿಗೆ ತನ್ನ ಮೂಲಕ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಮತ್ತೆ ಮರಳಿ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆಯ ಎಸೆತಗಾರಿಕೆ ಲೆಗ್ ಸ್ಟೆಪ್ ಹೊರತಿರುವನ್ನು ಕಂಡಿರತಕ್ಕಂಥ ಚೆಂಡು ಊಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಉಚಿತ ರೂಪದ ಊಟಗಳು ಅಂಕಿಅಂಶ ಪಡೆಯನ್ನು ಸೇರಿಕೊಳ್ತಾ ಇದೆ. ಮತ್ತೆ ಮರಳಿ ಸುಂದರತೆಯ ಆಟ ತನ್ನ ಮೂಲಕವಾಗಿ ಮತ್ತೆ ಕವರ್ಸ್ ಮುಖಾಂತರವಾಗಿ ದಬ್ಬುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಊಟಗಳ ನಿಗ್ರಹಿತ ಚೆಂಡು ಗುಡದ ಹಿಂಬದಿಯಲ್ಲಿ ಚೆಂಡು ಸಾಗಿಸುವಂತಹ ಪ್ರಯತ್ನಗಳು ಅವಕಾಶಗಳನ್ನು ಮುರುಳಿ ಮಾಡಿಕೊಡ್ತಾ ಇಲ್ಲ. ತನ್ನ ಮೂಲಕವಾಗಿ ತನ್ನದ ಒಟ್ಟಾರೆ ಒಟ್ಟುಗಳು 22ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 12 ಸೇತ 13 ಓಟ ಬರಬೇಕಾಗ್ತದೆ. ನಂಬುಗೆ ಆಟಗಾರ ಸ್ವರೂಪ ಅಂಕಣಕ್ಕೆ ಆಗಮಿಸಿಕೊಂಡಿದ್ದಾರೆ. 12 ಸೇತ 13 ಓಟ ಜಿಎಚ್ಸಿ ತಂಡದ ನಂಬುಗೆಯ ಭರವಸೆ ಆಟಗಾರ ಸ್ವರೂಪ್ ಮತ್ತು ಮಾರುತಿ ಇನ್ನು ಕೂಡ ಅಂಕಣ ಒಳಭಾಗದಲ್ಲಿ ಜೀವಂತವಾಗಿ ಉಳಿತಾ ಇದ್ದಾರೆ. ಪಂದ್ಯಾಟದಲ್ಲಿ ವಿಶೇಷತೆ ಏನಂತಾದ್ರೆ ಪ್ರತಿ ಪಂದ್ಯಾಟ ಆಟಗಾರರಿಗೆ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ರೂಪದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತ ಪ್ರಯತ್ನ ಟಿಜಿಪಿಎಲ್ ಸಂಘಟಕರು ಮಾಡಿಕೊಡ್ತಾರೆ. ಆ ನೆಲೆಯಲ್ಲಿ ಇವತ್ತಿನ ಕ್ರಿಕೆಟ್ ವಿದ್ಯಮಾನ ತೆಗೆದುಕೊಂಡ್ರೆ ಒಂದು ಹಂತದಲ್ಲಿ ಕೇವಲ 20,000 ರಿಂದ 30,000 ಒಳಭಾಗದಲ್ಲಿ ಪಂದ್ಯಾಕೂಟ ಬಹುಮಾನಗಳಾಗಿ ದೊರಕಿತ್ತು. ಆಟಗಾರರನ್ನು ಗೌರವಿಸುತ್ತಿದ್ದಿಲ್ಲ ಒಂದು ಹಂತದಲ್ಲಿ ಆಟಗಾರರಿಗೆ. ಇವತ್ತಿನ ವಿದ್ಯಮಾನ ಮುಂದುವರಿಕೆಯನ್ನು ಕಂಡುಕೊಂಡಿರುವ ವಿಶೇಷತೆಯಲ್ಲಿ ಒಂದೆಡೆ ಮ್ಯಾನ್ ಆಫ್ ದ ಪಂದ್ಯ ಶ್ರೇಷ್ಠ ಮ್ಯಾನ್ ಆಫ್ ದ ಮ್ಯಾಚ್ಗಾಗಿ ದ್ವಿಚಕ್ರ ವಾಹನಗಳನ್ನು ನೀಡಿಕೊಡ್ತಾ ಇದ್ದಾರೆ. ಇನ್ನೊಂದೆಡೆ ಅದೇ ರೀತಿ ಪಂದ್ಯ ಶ್ರೇಷ್ಠ ಆಟಗಾರನಿಗೆ ಸೈಕಲ್ ನೀಡಿ ಗೌರವಿಸುವಂತಹ ಪ್ರಯತ್ನವನ್ನು ಟಿಜಿಪಿಎಲ್ ಅಂಕಣ
ತೋಟದ ಗುಡ್ಡದಲ್ಲಿ ಪ್ರೀಮಿಯರ್ ಲೀಗ್ ನಲ್ಲಿ ಮಾಡ್ತಾರ, ಸಂಘಟಕರು ಸೇರಿಕೊಂಡು ಮಾಡ್ತಾರ, ಸೈಕಲ್ ದಾನಿಗಳಾಗಿ ಲೋಕೇಶ್ ಪಟೇಲ್ರು ಇವರು ನಮ್ಮ ಸೈಕಲ್ ದಾನಿಗಳಾಗಿ ಒದಗಿರ್ತಾರೆ. ಅವರಿಗೂ ಕೂಡ ಹೃದಯ ಸ್ಪರ್ಶಿಸಿ ಟಿಜಿಪಿ ಎಲ್ಲ ಪರವಾಗಿ ಅಭಿನಂದಿಸಿಕೊಳ್ತಾ ಮತ್ತೆ ಅಂಗಣ ಒಳಭಾಗದಲ್ಲಿ ಜರುಗ್ತಾ ಇದ್ದಾನೆ. ಸ್ವರೂಪ ಇನ್ನೂ ಕೂಡ ಅಂಗಣ ಒಳಭಾಗದಲ್ಲಿ ಜೀವಂತವಾಗಿ ಉಳಿತಾ ಇದ್ದಾರೆ. ಕೇವಲ ರೊಟೇಟ್ ರೂಪದ ಆಟವಷ್ಟೇ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಡುವೆ ಓಟಗಳ ಅವಕಾಶಗಳು ಇಪ್ಪತ್ತ ಏಳಕ್ಕೆ ಸಾಗ್ತಾ ಇದೆ. ಸುಂದರತೆ ಆಟ ತನ್ನ ಮೂಲಕವಾಗಿ ಅಂಪೈರ್ಗಳು ಅದೇನಂತ ತಿಳಿಸ್ಬೇಕು. ಉದ್ದರಿ ಆಘಾತ, ಅಲ್ಲಿ ಯಾರು ಕೂಡ ಉದ್ವೇಗಗೊಳ್ಳಬೇಡಿ ಕ್ರೀಡಾಪಟುಗಳು. ಅಂಪೈರ್ಗಳು ಅಂಕಣ ಒಳಭಾಗದಲ್ಲಿ ತೀರ್ಪನ್ನು ನೀಡ್ತಾರೆ. ಉದ್ದರಿ ಆಘಾತದ ತೀರ್ಪುಗಳು ಬರ್ತದೆ, ಔಟ್ ತೀರ್ಪುಗಳು ಬರ್ತಾ ಇದೆ, ಗಮನಿಸಿಕೊಳ್ಬೇಕು. ಇದರೊಂದಿಗೆ ಮಾರುತಿ ಉದ್ದರಿಯನ್ನು ಒಪ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನೋರ್ವ ಹೊಸ ಆಟಗಾರ ಎಸೆತಗಾರ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ನಾಗೇಶ್ ತಂಡದ ನಂಬುಗೆಯ ಆರಂಭಿಕ ಎಸೆತಗಾರ ಮತ್ತೆ ದಾಂಡಿಗೆ ತನಕ್ಕಾಗಿ ಅಂಕಣ ಒಳಭಾಗದಲ್ಲಿ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ನಾಗರಾಜ್ ಮತ್ತೆ ಸಂತೋಷ್ ಸುಂದರತೆ ಆಟ ಮತ್ತೆ ತಟ್ಟಿ ಮೋಟಿ ಓಟುಗಳನ್ನು ಕಸಿಯುವಂತಹ ಪ್ರಯತ್ನ ಚುರುಗಿನ ಓಟುಗಾರಿಕೆ ಬರ್ತಾ ಇದೆ. ತನ್ನ ಮೂಲಕವಾಗಿ ಉದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಸ್ವರೂಪ ಉದರಿನ ಒಪ್ಪಿಸಿಕೊಳ್ತಾ ಇದ್ದಾನ. ಸಲ್ಲದ ಓಟಗಳನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಉದ್ದರಿಯನ್ನು ಒಪ್ಪಿಸಿಕೊಂಡು ಮತ್ತೆ ಪಂದ್ಯ ವೀಕ್ಷಣೆಗಾಗಿ ಕುಳಿತಾ ಇದ್ದಾನೆ. ಇನ್ನೋರು ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಸುನೀಲ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಮತ್ತೆ ಸಂತೋಷ್ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಓಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇದೆ. ನೋಬಾಲ್ ಸೂಚನೆಗಳು ರವಾನಿಸಿಕೊಳ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ನೋಬಾಲ್ ಸೂಚನೆ ರವಾನೆ ಆಗ್ತಾ ಇದೆ, ಅಭಿನಂದಿಸಿಕೊಳ್ತಾ ಇದ್ದಾರೆ ಅಂಪೈರ್ಗಳಿಗೆ. ಸತತ ಎರಡು ದಿನ ಮುಗಿದ ನಂತರ ಮೂರನೇ ದಿನ ಕೂಡ ಪಂದ್ಯಾಟದಲ್ಲಿ ತನ್ನ ತೀರ್ಪನ್ನು ನಿರ್ದಿಷ್ಟವಾಗಿ ನೀಡಿಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ತೀರ್ಪುಗಾರಿಕೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಇರುವ ರವಿ ಮತ್ತು ಜೀವನ್ ರವರು ತೀರ್ಪುಗಾರರಾಗಿ ನಮ್ಮ ಪಂದ್ಯಾಗುಡ್ಡದಲ್ಲಿ ಒದಗಿರ್ತಾರೆ. ಅವರಿಗೂ ಕೂಡ ದೊಡ್ಡದ ಗುಡ್ಡದಲ್ಲಿ ಪ್ರೀಮಿಯರ್ ಲೀಗ್ TGPL ಸೀಸನ್ 3 ಆವೃತ್ತಿ ಸಂಘಟಕರ ಪರವಾಗಿ ಅಭಿನಂದಿಸಿಕೊಳ್ತಾ ಇದ್ದಾನೆ. ಸುಂದರತೆ ಚೆಂಡು ತನ್ನ ಮೂಲಕವಾಗಿ ಮತ್ತೆ ಉದ್ದರಿ ಆಘಾತ. ನಾಗ ಉದ್ದರಿ ನೊಪ್ಪಿಸಿಕೊಳ್ತಾ ಇದ್ದಾರೆ, ಕಾಯುತ್ತಿದ್ದ ಕೈಗಳಿಗೆ ಉದ್ದರಿ ರೂಪದ ಕ್ಯಾಚೌಟ್ ರೂಪದ ಉದ್ದರಿ ನಲಕ್ಕುರುಳ್ತಾ ಇದೆ. ನಮ್ಮ ಪಂದ್ಯಾಗುಡದಲ್ಲಿ ತೀರ್ಪುಗಾರರಾಗಿ ಒದಗಿರ್ತಕ್ಕಂಥ ಇರುವ ರವಿ ಹಾಗೂ ಜೀವನ್ ರವರು ರಾಜ್ಯ ಮಟ್ಟದ ತಂಡಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡು ಪಂದ್ಯಾಟದಲ್ಲಿ ತೊಡಗಿಸಿಕೊಂಡು ಆಟವನ್ನು ಮುಂದುವರಿಸ್ತಾರೆ. ರಂಗ ಇಲವೆಯನ್ನು ಪರವಾಗಿ ತನ್ನನ್ನು ತಾನು ತೊಡಗಿಸ್ತಾರೆ. ಇವತ್ತಿನ ದಿನದಲ್ಲಿ ನಮಗೆ ತೀರ್ಪುಗಾರರಾಗಿ ಒದಗಿರ್ತಾರೆ, ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಅಭಿನಂದನೆಗಳು ತಿಳಿಯಪಡಿಸಿಕೊಳ್ತಾ ಇದ್ದಾನೆ. ಸುಂದರತೆ ಆಟ ತನ್ನ ಮೂಲಕವಾಗಿ ಊಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಸಂಪೂರ್ಣ ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರ್ತಾ ಇದೆ. ಸರಾಸರಿ 6-8 ಓಟ ಅಂತಿಮ ಕುತೂಹಲಕಾರಿ ಪಂದ್ಯಾಟಕ್ಕೆ ಬರ್ತಾ ಇದಾವೆ. ಕ್ರೀಡಾ ಹಬ್ಬ, ಕ್ರೀಡಾ ಜಾತ್ರೆ, ಕ್ರೀಡಾ ಕಲವರ ಚರುಗ್ತಾ ಇದೆ. ಸತತ ಕ್ರೀಡೆಗೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಮಾರು ಹೋಗ್ತಾ ಇದ್ದಾರೆ. ಕ್ರೀಡೆ ಕೂಡ ಶ್ರೀಮಂತ ಕ್ರೀಡೆಯಾಗಿ ಕ್ರಿಕೆಟ್ ಮಾರು ಹೋಗ್ತಾ ಇದೆ. ಆ ನೆಲೆಯಲ್ಲಿ ಇವತ್ತಿನ ಕ್ರೀಡಾಪಟುಗಳಿಗೆ ಸಂತಸದ ವಿಷಯವಾಗಿ ದೊರಕ್ತದೆ. ಅಂತಿಮ ಆರಸ್ಯತಾರೋಟ ಕುತೂಹಲ ಶ್ರೇಷ್ಠ ಪಂದ್ಯಾಟ, ನೋಡುಗರ ಕಣ್ಣುಗಳಿಗೆ ಶ್ರೇಷ್ಠ ಪಂದ್ಯಾಟವಾಗಿ ಜರುಗ್ತದೆ.
ಮಂಜು ಎಸೆದಗಾರಿಕೆ ಭಾಗದಲ್ಲಿ ತನಮಲಕರಾಗಿ ಆರು ಹೊಟ್ಟೆಗಳು ಬರಬೇಕಾಗಿರ್ತಕ್ಕಂತ ಅನಿವಾರ್ಯತೆ ನಡುವೆ ಉದ್ದರಿ ಆಘಾತ ಮತ್ತೆ ಮಂಚು ಎರಡು ಬಾರಿ ತನ್ನ ಮೂಲಕವಾಗಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎರಡು ಎಸೆದ ನಡುವೆ ಒಂದು ಉದ್ದರಿಗಳ ಆಘಾತ. ನಾಲ್ಕು ಎಸೆದ ಆರು ಓಟುಗಳು ಬರಬೇಕಾಗ್ತದೆ. ನಾಲ್ಕಕ್ಕೆ ಆರು ಮಂಚು ಮೊದಲನೇ ಬಾರಿ ಸುಂದರತೆ ಚೆಂಡು ತನ್ನ ಮೂಲಕ ಸುನೀಲನ ದಾಂಡಿನ ಮುಖಾಂತರವಾಗಿ ಬೌಂಡರಿ ದಾಖಲಾತಿ ಕವರ್ಸ್ ಸೀಮಾರೇಖೆಯ ಹೊರಭಾಗಕ್ಕೆ ಚೆಂಡು ಕ್ರಮಿಸ್ತಾ ಇದೆ. ಬೌಂಡರಿ ಬರ್ತಾ ಇದೆ. ಸತತ ಎರಡು ಎಸೆತದ ನಡುವೆ ಒಂದು ಉದರಿಗಳನ್ನು ಕಳೆದುಕೊಂಡಿದ್ರು. ತನ್ನ ನಂತರ ಮೂರನೇ ಬಾರಿ ಉತ್ತಮ ರೀತಿಯ ದಾಂಡಿಗೆ ತನ್ನವನ್ನು ಸುನೀಲ ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ನಾಲ್ಕನೇ ಬಾರಿ ಸುಂದರದ ಚೆಂಡು ತನ್ನ ಮೂಲಕವಾಗಿ ಅಂತಿಮ ಹಂತದಲ್ಲಿ ಪಂದ್ಯಾಟವನ್ನು ತನ್ನ ದಾಂಡಿನ ಮುಖಾಂತರವಾಗಿ ಎರಡು ಬೌಂಡರಿಗಳನ್ನು ಸಿಡಿಸುವುದರ ಮುಖಾಂತರವಾಗಿ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿಕೊಡ್ತಾ ಇದ್ದಾರೆ. ಅದರ ಜೊತೆಗಾಗಿ ಪಂದ್ಯಾಟ ವಿಜಯ ದುದುಂಬೆಯನ್ನು ಬಾರಿಸಿಕೊಡ್ತಾ ಇದ್ದಾರೆ. ಸುನೀಲ ದಾಂಡಿನ ಮುಖಾಂತರವಾಗಿ ಅಭಿನಂದಿಸಿಕೊಳ್ತಾ ಇದ್ದಾನೆ. ಮುಂದಿನ ಪಂದ್ಯಾಟ ಬಿಬಿ ವಿರೋಧಾತ್ಮಕವಾಗಿ ಎಸ್ಎಂಸಿ ಎಸ್ಎಂಸಿ ಹಾಗೂ ಬಿಬಿ ಟಾಸ್ ಅನ್ನು ಜರಿಸಿರ್ತಕ್ಕಂತ ಎಸ್ಎಂಸಿ ಬಿಬಿ ತಂಡ ಶೀಘ್ರದಲ್ಲಿ ನಿರ್ಣಯ ತಿಳಿಪಡಿಸಿಕೊಳ್ಬೇಕು. ಶೇಷ ಬಾಲ್ ಪಾಸ್ ಸೂಚನೆಗಳು ವಾಂಚಿಕೊಂಡ್ರು. ಅಂಕಣ ಕೇಳಬೇಕು ಸರ್ ಶೀಘ್ರದಲ್ಲಿ. ಭೈರವ ಬ್ಲಾಸ್ಟರ್ಸ್ ಎಸ್ಎಂಸಿ ತಂಡದ ನಾಯಕರುಗಳು ನಿರ್ಣಯವನ್ನು ತಿಳಿಸಬೇಕಿಲ್ಲೇ.